ಮಹಾರಾಷ್ಟ್ರದಲ್ಲಿ ಮಳೆ, ರಾಜ್ಯಕ್ಕೆ ಜಲಕಂಟಕ. ಸಂಕೇಶ್ವರಕ್ಕೆ ನುಗ್ಗಿದೆ ಹಿರಣ್ಯಕೇಶಿ ನದಿಯ ನೀರು. ಸಂಕೇಶ್ವರದ ಮಠದಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಸಂಕೇಶ್ವರದ 250ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ಜಾನುವಾರು ಸಮೇತ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ ಜನ. ಮಹಾರಾಷ್ಟ್ರದಲ್ಲಿ ಮಳೆ, ರಾಜ್ಯಕ್ಕೆ ಅದು ಜಲಕಂಟಕ. ಸಂಕೇಶ್ವರಕ್ಕೆ ಹಿರಣ್ಯಕೇಶಿ ನದಿ ನೀರು ನುಗ್ಗಿದೆ. ಸಂಕೇಶ್ವರದ ಮಠದಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಸಂಕೇಶ್ವರದ 250ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಜಾನುವಾರು ಸಮೇತ ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಮನೆಯ ಅಗತ್ಯ ಸಾಮಾನು ಸರಂಜಾಮು ಪ್ಯಾಕ್ ಮಾಡ್ಕೊಂಡು ಜನ ಅಲ್ಲಿಂದ ಹೊರಡ್ತಾ ಇದ್ದಾರೆ. 250ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸಿಸ್ತಾ ಇವೆ. ಚಿಕ್ಕೋಡಿ ದೃಶ್ಯ ಇದು. ಸಂಕೇಶ್ವರಕ್ಕೆ ಹಿರಣ್ಯಕೇಶಿ ನದಿಯ ನೀರು ನುಗ್ಗಿದೆ. ಸುರಕ್ಷಿತ ಸ್ಥಳಗಳಿಗೆ ಅಲ್ಲಿನ ಜನ ತೆರಳ್ತಾ ಇರೋ ದೃಶ್ಯ. ಜಾನುವಾರುಗಳನ್ನ ತೆಗೆದುಕೊಂಡು ಸ್ಥಳ ಬಿಡ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಸುಮಾರು 250 ಕುಟುಂಬಗಳು ವಾಸಿಸ್ತಾ ಇವೆ ಅಲ್ಲಿ. ಮನೆಗಳಿಗೆ ನೀರು ನುಗ್ಗಿದೆ. ಬದುಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸದ್ಯಕ್ಕೆ ಮಳೆ ಬರ್ತಾ ಇರೋದ್ರಿಂದ ಅಗತ್ಯ ಸಾಮಗ್ರಿಗಳನ್ನ ತಗೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಳೆದ 3-4 ದಿನಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಅದೇ ರೀತಿ ಮಹಾರಾಷ್ಟ್ರದ ಘಟ್ಟಪರಿ ಧಾರಾಕಾರ ಮಳೆಯಿಂದಲೇ ಬೆಳಗಾವಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳಬಹುದು. ನಾವೀಗ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದಲ್ಲಿದ್ದೀವಿ. ಕಳೆದ 2 ದಿನ ಭಾರಿ ಮಳೆ ಹಿನ್ನೆಲೆ ಮಹಾರಾಷ್ಟ್ರದ ನೀರು ಹರಿದು ಬರ್ತಾ ಇದೆ ಹಿರಣ್ಯಕೇಶಿ ನದಿಗೆ. ನಾವು ದೃಶ್ಯಗಳು ನೋಡಬಹುದು ಯಾವ ರೀತಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ನನ್ನ ಪಕ್ಕದಲ್ಲಿದ್ದಂಥ ನಮ್ಮ ಕ್ಯಾಮರಾಮನ್ ಶಹಬಾಸ್ ತೋರಿಸ್ತಾ ಇದ್ದಾರೆ. ಶಂಕರ್ಲಿನ್ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಖಾಲಿ ಮಾಡಿ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿ ತಾಲೂಕಾಡಳಿತ ವತಿಯಿಂದ. ಈ ಭಾಗದಲ್ಲಿ ನೋಡಬಹುದು ರಾಷ್ಟ್ರೀಯ ಹೆದ್ದಾರಿ 4 ಒಂದು ಸೇತುವೆ ಕಾಣ್ತೈತೆ. ಸುಮಾರು 10 ಅಡಿ ನೀರಿನ್ನೂ ಹೆಚ್ಚಾದರೆ ಸೇತುವೆ ಸಹ ಜಲಾವೃತವಾಗುತ್ತೆ. ಹಿರಣ್ಯಕೇಶಿ ನದಿಗೆ ಮಹಾರಾಷ್ಟ್ರದ ಘಟ್ಟಪರಿಸ್ಥಿತಿ ಭಾರಿ ಮಳೆ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಆ ಹಿನ್ನೆಲೆ ಶಂಕೇಶ್ವರ ಪಟ್ಟಣ ಜನರಲ್ಲಿ ಒಂದು ಪ್ರವಾಹದ ಆತಂಕ ಹೆಚ್ಚಾಗಿದೆ. 2019ರಲ್ಲಿ ಬಂದಂಥ ನೀರಿನ ಪ್ರಮಾಣಕ್ಕಿಂತ ಈ ಬಾರಿ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಹೇಳಿ ಜನರೊಂದು ಹೇಳ್ತಾ ಇದ್ದಾರೆ. ಇಲ್ಲಿ ದೃಶ್ಯಗಳು ನೋಡಬಹುದು ಯಾವ ರೀತಿಯಲ್ಲಿ ನದಿಗೆ ನೀರು ಆವರಿಸ್ತಾ ಇದೆ ಅಂಥೇಳಿ. ಈಗಾಗಲೇ ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ಜನರ ಒಂದು ಸುರಕ್ಷಿತ ಹೇಳಬೇಕಂತೇಳಿ ಸೂಚನೆ ಸಹ ನೀಡಿದೆ. ಮುಂಜಾಗೃತವಾಗಿ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳನ್ನು ಇಲ್ಲಿಂದ ಒಂದು ಸುರಕ್ಷಿತ ಸ್ಥಳಕ್ಕೆ ಒಂದು ಸ್ಥಳಾಂತರ ಮಾಡಲಾಗಿದೆ. ಯಾವ ಶಾದಿ ಮಹಲ್ ಹಾಗೂ ಒಂದು ನೌಕರ ಭವನಗಳಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಇದೇ ರೀತಿ ಮಳೆ ಪ್ರಮಾಣ ಹೆಚ್ಚಾದರೆ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾದರೆ ಮತ್ತೆ ಇಲ್ಲೂ ಇದ್ದಂಥ ಮನೆಗಳನ್ನು ಖಾಲಿ ಮಾಡಬೇಕಾಗತ್ತೆ. ಸುಮಾರು 5-6 ಕಾಲೋನಿಗಳನ್ನು ಈಗಾಗಲೇ ಇಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಇನ್ನೂ ಮಹಾರಾಷ್ಟ್ರದಲ್ಲಿ 3-4 ದಿನಗಳ ಇದೇ ರೀತಿ ಮಳೆ ಪ್ರಮಾಣ ಹೆಚ್ಚಾಗ್ತಾ ಆಗೋ ಸಾಧ್ಯತೆ ಹವಾಮಾನ ಇಲಾಖೆ ಸಹ ಮಾಹಿತಿ ನೀಡಿದೆ. ಇದೇ ರೀತಿ ಬೆಳಗಾವಿಯಲ್ಲಿ ಮಳೆ ಅಬ್ಬರ ಕಾಯಂವಾದರೆ ಮತ್ತೆ 2019 ಕೈ ನೆನಪು ಮತ್ತೆ ಒಂದು ಹಸಿ ಹೋಗುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಶಹಬಾಜ್ ಜೊತೆ ಮುಷ್ತಾಕ್ ಪಿರ್ಜಾದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.